ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ವೆಲ್ಕಮ್ ಟು ಡಿ ಎಸ್ ಪಿ ಯು ಇಂಡಿಪೆಂಡೆಂಟ್ ಕಾಲೇಜ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಹೌ ಟು ಪಫಾರ್ಮ್ ದಿ ಎಕ್ಸ್ಪೆರಿಮೆಂಟ್ ರೆಜಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್ ಸೊ ಈ ಎಕ್ಸ್ಪೆರಿಮೆಂಟು ನಮ್ಮ ಸೆಕೆಂಡ್ ಪಿ ಯು ಸಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಈ ಎಕ್ಸ್ಪೆರಿಮೆಂಟ್ನ ನಾವು ಡಿಸ್ಕಶನ್ ಮಾಡ್ತೀವಿ ಅದರಲ್ಲಿ ಎಕ್ಸ್ಪೆರಿಮೆಂಟು ಬರುತ್ತೆ ಸೊ ಈಗ ನಾನು ಈ ಡೀಟೈಲಾಗಿ ಹೇಗೆ ಈ ಎಕ್ಸ್ಪೆರಿಮೆಂಟ್ನ ನಾವು ಮಾಡ್ತೀವಿ ಅದನ್ನ ಹೆಂಗೆ ಕಂಡಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಡೀಟೈಲಾಗಿ ನಾನು ಈ ಎಕ್ಸ್ಪೆರಿಮೆಂಟ್ನ ಇಲ್ಲಿ ಡಿಸ್ಕಷನ್ ಮಾಡ್ತೀನಿ ಫಸ್ಟು ನಾವು ಇಲ್ಲಿ ಏನು ಫೈಂಡ್ ಔಟ್ ಮಾಡ್ತೀವಿ ವಾಟ್ ಈಸ್ ದ ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಸೊ ಡಿಟರ್ಮಿನೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ವೈರ್ ಯೂಸಿಂಗ್ ಮೀಟರ್ ಬ್ರಿಡ್ಜ್ ಆ್ಯಂಡ್ ಹೆನ್ಸ್ ಫೈಂಡ್ ರೆಜಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಆಫ್ ದಿ ವೈರ್ ಈಗ ಫಸ್ಟು ಈ ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡಿ ನಾವು ರೆಜಿಸ್ಟೆನ್ಸ್ನ ಔಟ್ ಮಾಡ್ಕೊಳ್ತೀವಿ ಈಗಾಗಲೇ ನೀವು ಸ್ಟಡಿ ಮಾಡಿದ್ರೆ ರೆಜಿಸ್ಟೆನ್ಸ್ ಅಂದರೆ ಏನು ಅನ್ನೋದನ್ನ ಸ್ಟಟ್ ಈಸ್ ದ ಎಫೆಕ್ಟಿವ್ ಆಪೋಸಿಷನ್ ಆಫರ್ ಟು ದಿ ಫ್ಲೋ ಆಫ್ ಕರೆಂಟ್ ಇನ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಅನ್ನೋದನ್ನ ಸೊ ಅದು ರೆಜಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ನಾವು ರೆಜಿಸ್ಟಿವಿಟಿನ ಔಟ್ ಮಾಡ್ತೀವಿ ಹಾಗಾದರೆ ರೆಜಿಸ್ಟಿವಿಟಿ ಅಂದರೆ ಏನು ರೆಜಿಸ್ಟಿವಿಟಿ ಅಂದರೆ ಇಟ್ ಇಸ್ ದ ಎಫೆಕ್ಟಿವ್ ಆಪೋಸಿಷನ್ ಆಫರ್ಡ್ ಬೈ ದ ಕಂಡಕ್ಟರ್ ಆಫ್ ಲೆಂತ್ ಒನ್ ಮೀಟರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಒನ್ ಮೀಟರ್ ಸ್ಕ್ವೇರ್ ಸೊ ಅದನ್ನು ನಾವು ರೆಜಿಸ್ಟಿವಿಟಿ ಅಂತ ಕರಿತೀವಿ ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಇಟ್ ಇಸ್ ದ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅದನ್ನು ನಾವು ರೆಜಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ವಾಯ್ ಟು ಇಷ್ಟು ಅಂತ ಹೇಳ್ತೀವಿ ಈ ರಿಜಿಸ್ಟಿವಿಟಿ ಆಫ್ ಮೆಟೀರಿಯಲ್ ವೈರು ಎಲ್ಲದಕ್ಕೂ ಒಂದೇ ಇರಲ್ಲ ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಇಟ್ ಈಸ್ ನಾಟ್ ಸೇಮ್ ಫಾರ್ ಆಲ್ ಮೆಟೀರಿಯಲ್ಸ್ ಅದು ಕಾಪರ್ ಮೆಟೀರಿಯಲ್ಗೆ ಒಂದು ರೀತಿ ವ್ಯಾಲ್ಯೂ ಬರುತ್ತೆ ಅದರ ಒಂದು ಯೂನಿಟ್ ಏರಿಯಾ ಒನ್ ಮೀಟ್ರ್ ಸ್ಕ್ವೇರ್ ಏರಿಯಾ ಆಫ್ ಕನ್ಸ್ಟ್ರಕ್ಷನ್ ತೊಗೊಂಡ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ ಅದೇ ರೀತಿ ನಾವು ಐರನ್ ವೈರ್ನ ಅಥವಾ ಸ್ಟೀಲ್ ವೈರ್ನ ತೊಗೊಂಡ್ರೆ ಸೊ ಅದಕ್ಕೆ ಅದರದೇ ಆದಂಥ ಒಂದು ವ್ಯಾಲ್ಯೂ ಬರುತ್ತೆ ಹಾಗಾಗಿ ಇಟ್ ಈಸ್ ನಾಟ್ ಸೇಮ್ ಫಾರ್ ಆಲ್ ಕಂಡಕ್ಟರ್ಸ್ ಅದಕ್ಕೆ ಅದಕ್ಕೆ ಅದರದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ ಈಗ ಆಪರೇಟರ್ಸ್ನ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಏನೇನು ಯೂಸ್ ಮಾಡ್ತೀವಿ ಮೀಟ್ರ್ ಬ್ರಿಡ್ಜನ್ನ ಯೂಸ್ ಮಾಡ್ತೀವಿ ಏನು ಮೀಟ್ರ್ ಬ್ರಿಡ್ಜ್ ಅಂದರೆ ಸೊ ಈ ಮೀಟ್ರ್ ಬ್ರಿಡ್ಜ್ ಅಂತಂದರೆ ಒಂದು ಮೀಟ್ರ್ ಲೆಂತ್ ಇರೋವಂಥ ಒಂದು ಬ್ರಿಡ್ಜ್ ಅದು ಸೊ ಅದರಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲ ಇರುತ್ತೆ ಅದನ್ನು ನಾವು ಒನ್ ಬೈ ಒನ್ ಆಮೇಲೆ ಡಿಸ್ಕಷನ್ ಮಾಡ್ತೀವಿ ಆ ಆಪ್ರೇಟರ್ಸ್ನ ಇಲ್ಲಿ ನಾವು ಯೂಸ್ ಮಾಡ್ತೀವಿ ಮತ್ತು ಎಕ್ಸ್ಪೆರಿಮೆಂಟಲ್ ವೈರ್ ಅಂದರೆ ಈ ಎಕ್ಸ್ಪೆರಿಮೆಂಟಲ್ ವೈರ್ನ ಯೂಸ್ ಮಾಡ್ತೀವಿ ಸೊ ರೆಜಿಸ್ಟಿವಿಟಿ ಫೈಂಡ್ ಔಟ್ ಮಾಡಬೇಕೋ ಆ ಎಕ್ಸ್ಪೆರಿಮೆಂಟಲ್ ವೈರ್ನ ನಾವು ಅಲ್ಲಿ ಯೂಸ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಪ್ಲಕ್ಕಿ ಅಂತಿರುತ್ತೆ ಈ ಪ್ಲಕ್ಕಿ ಕೆಲಸ ಏನಪ್ಪ ಅಂದರೆ ಇಟ್ ಬಿ ಎಸ್ ಎಸ್ ಸ್ವಿಚ್ ಅಷ್ಟೇ ಅದು ಹಾಗಾಗಿ ಸೊ ಆ ಪ್ಲಕ್ಕಿ ಬರುತ್ತೆ ಆ ಪ್ಲಕ್ಕಿನ ಅಲ್ಲಿ ಹೇಳೋವಾಗ ಕನೆಕ್ಷನ್ ಹೇಳೋವಾಗ ನಾನು ಅದನ್ನೆಲ್ಲ ಡೀಟೈಲಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಪ್ಲಕ್ಕಿ ಬರುತ್ತೆ ಅದು ಬಿ ಎಫ್ ಎಸ್ ಎಸ್ ಸ್ವಿಚ್ ಅದು ಇನ್ನು ರೆಜಿಸ್ಟೆನ್ಸ್ ಬಾಕ್ಸು ರೆಸಿಸ್ಟೆನ್ಸ್ ಬಾಕ್ಸ್ ಅಂದರೆ ಅದರ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ ಎಷ್ಟಿದೆಯಪ್ಪ ಎಷ್ಟು ಅನ್ಪ್ಲಗ್ ಮಾಡ್ತೀವೋ ಅಷ್ಟು ರೆಜಿಸ್ಟೆನ್ಸಲ್ಲಿ ಎಫೆಕ್ಟಿಗೆ ಬರುತ್ತೆ ಅದನ್ನ ನಾವು ರೆಜಿಸ್ಟೆನ್ಸ್ ಬಾಕ್ಸ್ ಅಂತ ಕರಿತೀವಿ ಇನ್ನು ಜಾಕಿ ಅಂದರೆ ಈ ಈ ಮೀಟ್ರ್ ಬ್ರಿಡ್ಜ್ನ ವೈರ್ ಮೇಲೆ ಸ್ಲೈಡ್ ಮಾಡೋವಂಥ ಒಂದು ಡಿವೈಸ್ ಅದು ಅದಕ್ಕೆ ಜಾಕಿ ಅಂತ ಕರಿತೀವಿ ಸೊ ಅದಾದ ಮೇಲೆ ನೆಕ್ಸ್ಟು ಗ್ಯಾಲ್ವನ ಮೀಟ್ರ್ ಬರುತ್ತೆ ಗ್ಯಾಲ್ವನ ಮೀಟ್ರು ಇಟ್ ಇಸ್ ಎ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ವೆರಿ ಸ್ಮಾಲ್ ಕರೆಂಟ್ ಅದನ್ನು ನಾವು ಈ ಗ್ಯಾಲ್ವನ ಮೀಟ್ರನ್ನ ಯೂಸ್ ಮಾಡ್ತೀವಿ ಇನ್ನು ಲಾಸ್ಟ್ ನನ್ನ ಇನ್ನು ಬ್ಯಾಟ್ರಿ ಇದೆ ಸೊ ಬ್ಯಾಟ್ರಿ ಯಾಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮಾಡಲಿಕ್ಕೋಸ್ಕರ ಕರೆಂಟ್ ಫ್ಲೋ ಆಗಬೇಕು ಅಂತಂದರೆ ಹೀಗಾಗಿ ವಾಟರ್ ಫ್ಲೋ ಆಗಬೇಕಾದ್ರೆ ಪ್ರೆಷರ್ ಡಿಫ್ರೆನ್ಸ್ ಇರಬೇಕು ಹಾಗೆ ಸೊ ಕರೆ ಹೀಟ್ ಫ್ಲೋ ಆಗಬೇಕಾದ್ರೆ ಹಾಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಇರಬೇಕು ಹಾಗೆ ಕರೆಂಟ್ ಫ್ಲೋ ಆಗುವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು ಆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮಾಡೋ ಕೆಲಸ ಯಾರ್ದಪ್ಪ ಅಂತಂದರೆ ಈ ಬ್ಯಾಟ್ರಿದು ಸೊ ಇಷ್ಟು ಆಪರೇಟರ್ಸ್ನ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡ್ತೀವಿ ಹಾಗಾದ್ರೆ ಈ ಇನ್ಸ್ಟ್ರೂಮೆಂಟು ಈ ಮೀಟ್ರ್ ಬ್ರಿಡ್ಜು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಪ್ಪ ಅಂತಂದರೆ ಇದು ನಿಮಗೆ ಎಕ್ಸಾಮಿನೇಷನ್ಗೆ ಕೇಳ್ತೀವಿ ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಸೊ ಎರಡು ಮಾರ್ಸಿಗೆ ಪ್ರಿನ್ಸಿಪಲ್ ಆಫ್ ಎಕ್ಸ್ಪೆರಿಮೆಂಟ್ ಬರಲಿಕ್ಕೆ ನಾವು ಅದನ್ನ ಕೇಳ್ತೀವಿ ಸೊ ಪ್ರಿನ್ಸಿಪಲ್ನ ಕರೆಕ್ಟಾಗಿ ಬರೀಬೇಕು ಸೊ ದ ಪ್ರಿನ್ಸಿಪಲ್ ಆಫ್ ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ ಅಂತಂದರೆ ವೀಟ್ ಸ್ಟೋನ್ ಬ್ರಿಡ್ಜಿನ ಪ್ರಿನ್ಸಿಪಲ್ ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ಸ್ಟೋನ್ ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ಈ ಎಕ್ಸ್ಪೆರಿಮೆಂಟು ವರ್ಕ್ ಆಗುತ್ತೆ ಹಾಗಾಗಿ ದ ಪ್ರಿನ್ಸಿಪಲ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಈಸ್ ದ ಬ್ಯಾಲೆನ್ಸ್ಡ್ ಕಂಡೀಷನ್ ಆಫ್ ಸ್ಟೋನ್ ನೆಟ್ವರ್ಕ್ ಇನ್ನು ಫಾರ್ಮುಲಾ ಇದರಲ್ಲಿ ನಾವು ಯಾವ್ಯಾವುದನ್ನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಫೈಂಡ್ ಔಟ್ ಮಾಡಲಿಕ್ಕೆ ಆರ್ ಈಸ್ ಈಕ್ವಲ್ ಟು ಎಸ್ ಎಲ್ ಡಿವೈಡೆಡ್ ಬೈ ಹಂಡ್ರೆಡ್ ಮೈನಸ್ ಎಲ್ ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಇಲ್ಲಿ ಆರ್ ಅಂದರೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸು ಅಂದರೆ ಅದ್ರ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ ಎಷ್ಟು ಅನ್ಪ್ಲಗ್ ಮಾಡ್ತೀವೋ ಅಷ್ಟು ಅದರ ವ್ಯಾಲ್ಯೂ ಅದು ಎಫೆಕ್ಟಿಗೆ ಬರುತ್ತೆ ಹಾಗೆ ಲೆಂತ್ ಬ್ಯಾಲೆನ್ಸಿಂಗ್ ಲೆಂತ್ ದಲ್ವನೋಮೀಟ್ರ್ ಶೋಸ್ ಜೀರೋ ಡಿಫ್ಲೆಕ್ಷನ್ ಆ ಲೆಂತ್ನ ನಾವು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಬರ್ಕೊಳ್ತೀವಿ ಅದಾದಮೇಲೆ ನೆಕ್ಸ್ಟು ಈ ರೆಜಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್ ಫೈಂಡ್ ಔಟ್ ಮಾಡಬೇಕು ಸೊ ಅದರ ರೆಜಿಸ್ಟಿವಿಟಿ ಎಷ್ಟು ಅನ್ನೋದನ್ನು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಫಾರ್ಮುಲನ್ನು ಯೂಸ್ ಮಾಡ್ತೀವಿ ದಟ್ ಈಸ್ ರೋ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ಡ್ ಆರ್ ಡಿವೈಡೆಡ್ ಬೈ ಎಲ್ ಪೈ ತ್ರೀ ಪಾಯಿಂಟ್ ಒನ್ ಫೋರ್ ಅದ್ರ ವ್ಯಾಲ್ಯೂ ಆರ್ ಅಂದರೆ ರೇಡಿಯಸ್ ಆಫ್ ದಿ ಮೆಟೀರಿಯಲ್ ವೈರ್ ಏನಿದೆಯೋ ಅದನ್ನ ನಾವು ಸ್ಕ್ರೂ ಕೇಜ್ನ ಯೂಸ್ ಮಾಡಿ ಅದರ ರೇಡಿಯಸ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ ಇನ್ನು ರೆಜಿಸ್ಟೆನ್ಸ್ನ ಇಲ್ಲಿ ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ಈ ಫಾರ್ಮುಲನ್ನು ಯೂಸ್ ಮಾಡಿ ರೆಜಿಸ್ಟೆನ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅದನ್ನು ನಾವು ಇಲ್ಲಿ ಹಾಕ್ಕೊಳ್ತೀವಿ ಆ ರೆಜಿಸ್ಟೆನ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ ಸೊ ನೆಕ್ಸ್ಟ್ ಲೆಂತ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್ ನಾವೇನು ಆ ವೈರನ್ನ ಎಕ್ಸ್ಪೆರಿಮೆಂಟಲ್ ವೈರ್ನ ಯೂಸ್ ಮಾಡಿದ್ದೀವೋ ಅದನ್ನು ಸ್ಕೇಲ್ ತೊಗೊಂಡ್ಬಿಟ್ಟು ಅದರ ಲೆಂತ್ ಎಷ್ಟಿದೆ ಅಂದರೆ ಅದು ಯೂನಿಫಾರ್ಮ್ ಕ್ರಾಸ್ಟ್ರಕ್ಷನ್ ಇರುವಂಥ ವೈರ್ ಅದು ಎಲ್ಲ ಕಡೆಯೂ ಅದ್ರದ್ದು ಥಿಕ್ನೆಸ್ ಒಂದೇ ಇರುತ್ತೆ ಸೊ ಆ ಥರ ವೈರ್ನ ಲೆಂಗ್ತನ್ನ ಸ್ಕೇಲ್ ಇಟ್ಕೊಂಡು ಮೀಟರ್ ಸ್ಕೇಲ್ ಮೇಲೆ ಅದರ ಲೆಂಗ್ತನ್ನ ಮೆಜರ್ ಮಾಡ್ಕೊಳ್ತೀವಿ ಆ ವ್ಯಾಲ್ಯೂನ ಸಬ್ಸ್ಟ್ಯೂಷನ್ ಮಾಡ್ಕೊಳ್ತೀವಿ ಸೊ ಅದಷ್ಟನ್ನು ಸಬ್ಸ್ಟ್ಯೂಷನ್ ಮಾಡಿದ್ಮೇಲೆ ಸೊ ರೆಜಿಸ್ಟಿವಿಟಿ ಆಫ್ ಮೆಟೀರಿಯಲ್ ವೈರ್ ಎಷ್ಟು ಅನ್ನೋದನ್ನು ಬರುತ್ತೆ ಹಾಗಾಗಿ ಇಲ್ಲಿ ಮತ್ತೆ ಈ ಫಾರ್ಮುಲಾದಲ್ಲಿ ಬರುವಂಥ ಟರ್ಮ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ವೇರ್ ಆರ್ ಇಸ್ ದ ರೆಜಿಸ್ಟೆನ್ಸ್ ಆಫ್ ದಿ ವೈರ್ ಎಲ್ ಈಸ್ ದ ಲೆಂತ್ ಆಫ್ ದಿ ಎಕ್ಸ್ಪೆರಿಮೆಂಟಲ್ ವೈರ್ ಆರ್ ಇಸ್ ದ ರೇಡಿಯಸ್ ಆಫ್ ದಿ ವೈರ್ ಇದಿಷ್ಟು ಈ ಎಕ್ಸ್ಪೆರಿಮೆಂಟಿಗೆ ಸಂಬಂಧಪಟ್ಟಂಥ ಫಾರ್ಮುಲಾಸು ಈಗ ನೆಕ್ಸ್ಟು ಏನು ಮಾಡ್ತೀವಪ್ಪ ಅಂತಂದರೆ ಈ ಸರ್ಕ್ಯೂಟ್ನ ಈಗ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅದನ್ನು ನಾನು ಈಗ ಒನ್ ಬೈ ಒನ್ ಒನ್ ಬೈ ಒನ್ ನನಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಸರ್ಕ್ಯೂಟ್ನ ಅನ್ನೋದನ್ನು ಸ್ಟಾಪ್ ಈಗ ನೆಕ್ಸ್ಟು ಈ ಸರ್ಕ್ಯೂಟ್ ಡಯಾಗ್ರಮ್ಮು ಈ ರಿಜಿಸ್ಟಿವಿಟಿ ಆಫ್ ಅ ಮೆಟೀರಿಯಲ್ನ ಔಟ್ ಮಾಡಲಿಕ್ಕೆ ಇದು ಸರ್ಕ್ಯೂಟ್ ಡಯಾಗ್ರಮ್ಮು ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಾವು ಈ ಎಲ್ಲ ಇಲ್ಲಿ ಸರ್ಕ್ಯೂಟಲ್ಲಿ ಹೇಗಿದೆಯೋ ಹಾಗೆ ನೀಟಾಗಿ ಕನೆಕ್ಷನ್ಸನ್ನು ಮಾಡ್ತಾ ಬರಬೇಕು ಫಸ್ಟು ಇಲ್ಲಿ ಎರಡು ಗ್ಯಾಪ್ ಇದೆ ಮೀಟರ್ ಬ್ರಿಡ್ಜಲ್ಲಿ ಒಂದು ಲೆಫ್ಟ್ ಗ್ಯಾಪು ಮತ್ತೊಂದು ರೈಟ್ ಗ್ಯಾಪು ಆ ಲೆಫ್ಟ್ ಗ್ಯಾಪದಲ್ಲಿ ಯಾವುದರ ಫೈಂಡ್ ಔಟ್ ಮಾಡಬೇಕೋ ಅದನ್ನು ನಾವು ಲೆಫ್ಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡ್ತೀವಿ ಈ ಥರ ಟರ್ಮಿನಲ್ಸ್ ಇರುತ್ತೆ ಸೊ ಜಸ್ಟ್ ಒಂದು ಆ ನಾಬನ್ನ ಲೂಸ್ ಮಾಡಿಬಿಟ್ಟು ಒಂದು ಸ್ಕಿನ್ ಆಗಿರೋ ವೈರ್ನ ಇಟ್ಬಿಟ್ಟು ಟೈಟ್ ಮಾಡಿದ್ರೆ ಸೊ ಅಲ್ಲಿಗೆ ಈ ಕನೆಕ್ಷನ್ ಮುಗಿದೋಗುತ್ತೆ ಈಗ ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡೋವಾಗ ಒಂದು ಕನೆಕ್ಷನ್ ನಿಮಗೆ ತೋರಿಸ್ತೀನಿ ಸೊ ಹಾಗಾಗಿ ಅದನ್ನು ಲೆಫ್ಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡಬೇಕು ಫಸ್ಟ್ ಒಂದು ಆರ್ಡ್ರಲ್ಲಿ ಮಾಡ್ತಾ ಹೋಗಬೇಕು ಸೊ ಫಸ್ಟ್ ಗ್ಯಾಪಲ್ಲಿ ಯಾವುದೋ ಫೈಂಡ್ ಫೈಂಡ್ಔಟ್ ಮಾಡಬೇಕು ಆ ಮೆಟೀರಿಯಲ್ನ ನಾವು ಕನೆಕ್ಟ್ ಮಾಡ್ತೀವಿ ಅದನ್ನು ಅದಾದಮೇಲೆ ನೆಕ್ಸ್ಟು ಈ ಮೀಟರ್ ಬ್ರಿಡ್ಜಲ್ಲಿ ಸೆಂಟ್ರಲ್ ಟರ್ಮಿನಲ್ ಬರುತ್ತೆ ಆ ಸೆಂಟ್ರಲ್ ಟರ್ಮಿನಲಿಂದ ಗ್ಯಾಲ್ವನ ಮೀಟ್ರಿಗೆ ಕೊಡ್ತೀವಿ ಕನೆಕ್ಷನ್ನ ಗ್ಯಾಲ್ವನ ಮೀಟ್ರನ್ನ ಯಾವ ಟರ್ಮಿನಲ್ ಕೊಟ್ಟರಿಗೂ ಆಯಿತು ಯೂಸ್ವಲಿ ಅದರಲ್ಲಿ ಪಾಸಿಟಿವ್ ರೆಡ್ ಪಾಸಿಟಿವ್ ಇರುತ್ತೆ ಬ್ಲಾಕ್ ನೆಗೆಟಿವ್ ಇರುತ್ತೆ ಸೊ ಈ ಸೆಂಟ್ರ್ ಪಾಯಿಂಟಿಂದ ಗ್ಯಾಲ್ವನ ಮೀಟರ್ನ ಪಾಸಿಟಿವ್ ಟರ್ಮಿನಲ್ಲಿ ಒಂದು ಕನೆಕ್ಷನ್ ಕೊಡ್ತೀನಿ ಸೊ ಇನ್ನೊಂದು ಟರ್ಮಿನಲ್ಲಿಂದ ಗ್ಯಾಲೋನ ಮೀಟರ್ನ ಇನ್ನೊಂದು ಟರ್ಮಿನಲ್ಲಿಂದ ಜಾಕಿ ಅಂತ ಬರುತ್ತೆ ಆ ಜಾಕಿನ ನಾವೇನು ಮಾಡ್ತೀವಿ ಅಂದರೆ ಆ ವೈರ್ ಮೇಲೆ ಆ ಮೀಟ್ರ್ ಬ್ರಿಡ್ಜ್ನ ವೈರ್ ಮೇಲೆ ಸ್ಲೈಡ್ ಮಾಡ್ತೀವಿ ಸೊ ದ ಗ್ಯಾಲ್ವನ ಮೀಟರ್ಸ್ ಜೀರೋಸ್ ಗ್ಯಾಲ್ವನ ಮೀಟರ್ ಶೋಸ್ ಜೀರೋ ಡಿಫ್ಲೆಕ್ಷನ್ ದ ಬ್ರಿಡ್ಜ್ ಸೆಟ್ ಬಿ ಬ್ಯಾಲೆನ್ಸ್ಡ್ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೋಸ್ಕರ ನಾವು ಆ ಜಾಕಿನಲ್ಲಿ ಯೂಸ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಪ್ಪಾ ಅಂದರೆ ರೈಟ್ ಗ್ಯಾಪಿಗೆ ಬರ್ತೀನಿ ನಾನೀಗ ಮೀಟ್ರ್ ಬಿಡ್ ಜನ ರೈಟ್ ಗ್ಯಾಪಿಗೆ ಬರ್ತೀನಿ ಆ ರೈಟ್ ಗ್ಯಾಪಲ್ಲಿ ಸ್ಟ್ಯಾಂಡರ್ಡ್ ರೆಜಿಸ್ಟೆನ್ಸ್ ಬಾಕ್ಸನ್ನು ನಾವು ಕನೆಕ್ಟ್ ಮಾಡ್ತೀವಿ ಈ ಸ್ಟ್ಯಾಂಡರ್ಡ್ ರೆಜಿಸ್ಟೆನ್ಸ್ ಬಾಕ್ಸ್ ಅಂದರೆ ಏನಪ್ಪ ಅಂತಂದರೆ ಅದರಲ್ಲಿ ಅದರ ವ್ಯಾಲ್ಯೂ ಬರೆದಿರ್ತಾನೆ ನಾವು ಯಾವ ಪಿನ್ ಇದನ್ನು ಪ್ಲಗ್ನ ಅನ್ಪ್ಲಗ್ ಮಾಡ್ತೀವೋ ಅಷ್ಟು ಅಲ್ಲಿ ಎಫೆಕ್ಟಿಗೆ ಬರುತ್ತೆ ಈಗ ಸಪೋಸ್ ಟೂ ಓಮ್ಸ್ ಇದೆ ಟೂ ಓಮ್ಸ್ನ ನಾವು ಓಪನ್ ಮಾಡಿದ್ರೆ ಟೂ ಓಮ್ಸ್ ರೆಜಿಸ್ಟೆನ್ಸ್ ಎಫೆಕ್ಟಿಗೆ ಬರುತ್ತೆ ಅಥವಾ ಟೆನ್ ಓಮ್ ನನಗೆ ರೆಸಿಸ್ಟೆನ್ಸ್ ಬೇಕು ಆ ಟೆನ್ ಓಮ್ ರೆಜಿಸ್ಟೆನ್ಸನ್ನ ಓಪನ್ ಮಾಡಿದ್ರೆ ಆ ಟೆನ್ ಓಮ್ ರೆಜಿಸ್ಟೆನ್ಸು ಇಲ್ಲಿ ಎಫೆಕ್ಟಿಗೆ ಬರುತ್ತೆ ಅದನ್ನು ನಾವು ರೈಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡ್ತೀವಿ ರೈಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡ್ತೀವಿ ಇದು ಎರಡು ಮೇಗಿನ ಕನೆಕ್ಷನ್ನು ಲೆಫ್ಟ್ ಗ್ಯಾಪ್ ಕನೆಕ್ಷನ್ ಆಯಿತು ಸೆಂಟ್ರಿಂದ ಗ್ಯಾಲ್ವನ ಮೀಟ್ರು ಗ್ಯಾಲ್ವನ ಮೀಟ್ರಿಂದ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಕನೆಕ್ಷನ್ ಆಯಿತು ಇನ್ನು ರೈಟ್ ಗ್ಯಾಪಲ್ಲಿ ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ಬಾಕ್ಸನ್ನು ಈ ರೀತಿ ಕನೆಕ್ಟ್ ಮಾಡಿದ್ದೀವಿ ಇದಿಷ್ಟು ಸೊ ಅಪ್ಪರ್ ಪಾರ್ಟ್ ಮೀಟ್ರ್ ಬ್ರಿಡ್ಜಿನ ಕನೆಕ್ಷನ್ಸು ಇನ್ನು ಲೋಯರ್ ಪಾರ್ಟಿಗೆ ಬರ್ತೀನಿ ಲೋಯರ್ ಪಾರ್ಟಲ್ಲಿ ಈಗ ಇದು ಕರೆಂಟ್ ಫ್ಲೋ ಆಗಬೇಕು ಬ್ಯಾಟ್ರಿ ಬೇಕು ಹಾಗಾಗಿ ಪೊಟೆನ್ಷಿಯಲ್ ಡಿಫರೆನ್ಸ್ ಮಾಡೋ ಕೆಲಸ ಬ್ಯಾಟ್ರಿದು ಹಾಗಾಗಿ ಬ್ಯಾಟ್ರಿನಲ್ಲಿ ಈ ಉದ್ದ ಟರ್ಮಿನಲ್ ಏನಿದೆ ಲಾಂಗ್ ಟರ್ಮಿನಲ್ ಇದೆಯಲ್ಲ ಅದು ರೆಪ್ರೆಸೆಂಟ್ಸ್ ಪಾಸಿಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟ್ರಿ ಅದು ರೆಡ್ ಇರುತ್ತೆ ಯಾವಾಗಲೂ ಯೂಸುವಲಿ ಆ ನಾವು ರೆಡ್ ಇರುತ್ತೆ ಈ ಸಣ್ಣ ಲೈನ್ ಇದ್ದರೆ ಯಾವಾಗಲೂ ಅದನ್ನು ಇವಾಗಲೇ ಕ್ಲಾಸಲ್ಲಿ ಇದು ಮಾಡ ತೇರಿ ಕ್ಲಾಸಲ್ಲಿ ನಾವು ಇದು ಮಾಡಿರ್ತೀವಿ ಸೊ ಹೇಳಿರ್ತೀವಿ ಅದನ್ನ ಈ ಸಣ್ಣ ಏನು ಲೈನ್ ಬರುತ್ತೋ ದಟ್ ಈಸ್ ದಟ್ ರೆಪ್ರೆಸೆಂಟ್ಸ್ ನೆಗೆಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟ್ರಿ ಇನ್ನು ಇಲ್ಲಿ ಕೀ ಇದೆ ಕೀ ಕೆಲಸ ಏನಪ್ಪಾ ಅಂದರೆ ಬಿ ಎಫ್ ಎಸ್ ಎಸ್ ಸ್ವಿಚ್ ಏನಿರುತ್ತೆ ಅದನ್ನ ಆ ಕೀನ ಓಪನ್ ಮಾಡಿದ್ರೆ ಅಲ್ಲಿ ಗ್ಯಾಪ್ ಬರುತ್ತೆ ಕರೆಂಟ್ ಫ್ಲೋ ಆಗೋಲ್ಲ ಹಾಗೆ ಅದನ್ನು ಕ್ಲೋಸ್ ಮಾಡಿದ್ರೆ ಕರೆಂಟಿಗೆ ಕಂಟಿನ್ಯೂಟಿ ಬರುತ್ತೆ ಕರೆಂಟು ಫ್ಲೋ ಆಗುತ್ತೆ ಹಾಗಾಗಿ ಇಟ್ ಬೇಜಿ ಸ್ವಿಚ್ ಅಷ್ಟೇ ಅದು ಅದನ್ನು ನಾವು ಪ್ಲಕ್ಕಿನ ಕನೆಕ್ಟ್ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಹೆಂಗೆ ಕನೆಕ್ಟ್ ಮಾಡ್ತೀನಿ ನಾನು ಬ್ಯಾಟ್ರಿ ಪಾಸಿಟಿವಿಂದ ಒಂದು ವೈರ್ನ ಕನೆಕ್ಟ್ ಮಾಡಿಕೊಂಡು ಸೊ ಮೀಟ್ರ್ ಬ್ರಿಡ್ಜ್ನ ಎ ಪಾಯಿಂಟಿಗೆ ಕನೆಕ್ಟ್ ಮಾಡ್ತೀನಿ ಮೀಟ್ರ್ ಬ್ರಿಡ್ಜ್ನ ಎ ಪಾಯಿಂಟಿಗೆ ಕನೆಕ್ಟ್ ಮಾಡ್ತೀನಿ ಈ ಕನೆಕ್ಷನ್ ಆಯಿತು ಈಗ ನೆಕ್ಸ್ಟು ನೆಗೆಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿಯಿಂದ ವೈರ್ನ ಕನೆಕ್ಟ್ ಮಾಡಿಕೊಂಡು ಕೀಗೆ ಬರ್ತೀನಿ ಕೀಯಿಂದ ತಗೊಂಬಂದ್ಬಿಟ್ಟು ಎಲ್ಲಿಗೆ ಬರ್ತೀನಪ್ಪ ಅಂದರೆ ಮೀಟ್ರ್ ಬ್ರಿಡ್ಜಿನ ಅದರ ಆಪೋಸಿಟ್ ಟರ್ಮಿನಲ್ಸ್ ಇರೋದು ಅದರ ಆಪೋಸಿಟ್ ಟರ್ಮಿನಲ್ಸ್ ಏನಿದೆಯಲ್ಲ ಇನ್ನೊಂದು ಎಂಡಿಗೆ ಇನ್ನೊಂದು ಎಂಡಿಗೆ ತಂದುಬಿಟ್ಟು ಅದನ್ನ ಕನೆಕ್ಟ್ ಮಾಡ್ತೀನಿ ಇದಿಷ್ಟು ಮಾಡಿದ್ರೆ ಈಗ ಸರ್ಕ್ಯೂಟ್ ಕನೆಕ್ಷನ್ಸ್ ಕಂಪ್ಲೀಟ್ ಆಯಿತು ಇದಿಷ್ಟು ಕನೆಕ್ಷನ್ಸ್ ಮಾಡಿದ್ರೆ ನಮಗೆ ಸರ್ಕ್ಯೂಟ್ ಕನೆಕ್ಷನ್ಸ್ ಕಂಪ್ಲೀಟ್ ಆಯಿತು ಈಗ ಸರ್ಕ್ಯೂಟು ನಾನು ಸರಿ ಮಾಡಿದ್ದೀನೋ ಇಲ್ಲ ಅದನ್ನ ಚೆಕ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂತಂದರೆ ಈ ಈ ಜಾಕಿನ ಒಂದು ಸೈಡ್ ಈ ಸೈಡ್ ಇಡ್ತೀವಿ ಒಂದು ಸೈಡ್ ಈ ಕಡೆ ಇಟ್ಟರೆ ಒಂದು ಸೈಡ್ ಡಿಫ್ಲೆಕ್ಷನ್ ಬರಬೇಕು ಹಾಗೆ ಈ ಕಡೆ ಸೈಡ್ ಇಟ್ಟರೆ ಆಪೋಸಿಟ್ ಡಿಫ್ಲೆಕ್ಷನ್ಸ್ ಬರಬೇಕು ಆಗ ನಾವು ಮಾಡಿದ್ರೆ ಸೊ ಎಕ್ಸ್ಪಿ ಸರ್ಕ್ಯೂಟ್ ಡಯಾಗ್ರಾಮ್ ಕಂಪ್ಲೀಟ್ ಆಗಿದೆ ಸರ್ಕ್ಯೂಟು ಈಗ ಈ ರೀಡಿಂಗ್ಸ್ ರೆಡಿ ಆಗಿದೆ ಅಂತ ಇದಿಷ್ಟು ಈ ಸರ್ಕ್ಯೂಟಿಗೆ ಸಂಬಂಧಪಟ್ಟಂಗೆ ಸರ್ಕ್ಯೂಟಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು ಈಗ ನೆಕ್ಸ್ಟು ಓಕೆ ಡಿಯರ್ ಸ್ಟೂಡೆಂಟ್ಸ್ ಈಗ ನಾನು ಸರ್ಕ್ಯೂಟ್ ಕನೆಕ್ಷನ್ ಎಲ್ಲ ಅಲ್ಲಿ ಎಲ್ಲ ಹೇಗಿದೆ ಅದನ್ನ ಹೆಂಗೆ ಕನೆಕ್ಷನ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಒನ್ ಬೈ ಒನ್ ಕನೆಕ್ಷನ್ ಮಾಡ್ತಾ ಹೋಗ್ತೀನಿ ಫಸ್ಟು ಅಪ್ಪರ್ ಪಾರ್ಟ್ ಹೇಳಿದೆ ನಾನು ಅಪ್ಪರ್ ಪಾರ್ಟಲ್ಲಿ ಸೊ ಗ್ಯಾಲ್ವನ ಇದು ಮೀಟರ್ ಬ್ರಿಡ್ಜನ್ನ ಲೆಫ್ಟ್ ಗ್ಯಾಪಲ್ಲಿ ಯಾವುದು ರೆಜಿಸ್ಟಿವಿಟಿ ಫೈಂಡ್ ಔಟ್ ಮಾಡಬೇಕೋ ಅದನ್ನು ಕನೆಕ್ಟ್ ಮಾಡಬೇಕು ಅಂತ ಹೇಳಿದೆ ಈಗ ಇಲ್ಲಿ ನಮ್ಮ ಇನ್ಸ್ಟ್ರೂಮೆಂಟಲ್ಲಿ ಈ ಗ್ಯಾಪ್ ಹೇಗಿದೆ ಅಂತಂದರೆ ಇಲ್ಲಿ ಗ್ಯಾಪ್ ಸೆಂಟ್ರಲ್ಲಿದೆ ಈ ಕಡೆಯೂ ಸೆಂಟ್ರಲ್ಲಿದೆ ಆದರೆ ನಮ್ಮ ಮೀಟ್ರ್ ಬ್ರಿಡ್ಜಲ್ಲಿ ಹೆಂಗಿದೆಯಪ್ಪ ಅಂತಂದರೆ ಸೊ ಲೆಫ್ಟ್ ಗ್ಯಾಪು ಈ ಲೆಫ್ಟ್ ಎಂಡಲ್ಲಿದೆ ರೈಟ್ ಗ್ಯಾಪು ರೈಟ್ ಆ್ಯಂಡಲ್ಲಿದೆ ಅಷ್ಟೇನೇ ಡಿಫ್ರೆನ್ಸು ಸೊ ಲೆಫ್ಟ್ ಗ್ಯಾಪು ಲೆಫ್ಟ್ ಇದೆ ರೈಟ್ ಗ್ಯಾಪು ರೈಟ್ ಹ್ಯಾಂಡಲ್ಲಿದೆ ಈಗ ಫಸ್ಟ್ ಕನೆಕ್ಷನ್ ಇಲ್ಲಿಂದ ಮಾಡಬೇಕು ನಾವು ಅಂತಂದರೆ ಈ ರೆಜಿಸ್ಟೆನ್ಸ್ ವೈರನ್ನು ಸೊ ಆ ಲೆಫ್ಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡಬೇಕು ಅದನ್ನ ಹೆಂಗೆ ಕನೆಕ್ಟ್ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇದನ್ನು ಬಿಚ್ಚಿಬಿಟ್ಟು ಇದನ್ನು ಇದನ್ನೇನಿದೆಯೋ ಈ ಕಾಂಟ್ಯಾಕ್ಟ್ಸನ್ನು ತೆಗೆದು ಇದನ್ನು ಹೀಗೆ ಇಟ್ಬಿಟ್ಟು ಜಸ್ಟ್ ಇದನ್ನು ಟೈಟ್ ಮಾಡಿದ್ರೆ ಈ ಒಂದು ಕನೆಕ್ಷನ್ ಮುಗಿದೋಯ್ತು ಈ ಕನೆಕ್ಷನ್ ಆಯಿತು ಇದೇ ರೀತಿ ಎಲ್ಲ ವೈರ್ನುಗಳು ಸಹಿತ ನಾವೇನು ಮಾಡ್ತೀವಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ ಈ ರೀತಿ ಕನೆಕ್ಟ್ ಮಾಡಿದ್ರೆ ಆಯಿತು ಹಾಗೆಯೇ ನೆಕ್ಸ್ಟು ಈ ಗ್ಯಾಪಿಗೆ ಇದು ಕೂಡ ಈ ಕಡೆಯಿಂದ ಇಲ್ಲಿಗೆ ವೈರ್ ಬರಬೇಕು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಅಲ್ಲಿಗೆ ಲೆಫ್ಟ್ ಗ್ಯಾಪ್ ಕನೆಕ್ಷನ್ ಮುಗೀತು ಇನ್ನು ರೈಟ್ ಗ್ಯಾಪ್ ಕನೆಕ್ಷನಿಗೆ ಬಂದರೆ ರೈಟ್ ಗ್ಯಾಪ್ ಕನೆಕ್ಷನಲ್ಲಿ ಏನು ಮಾಡಿದ್ದೀನಿ ಸ್ಟ್ಯಾಂಡರ್ಡ್ ರೆಜಿಸ್ಟೆನ್ಸ್ ಬಾಕ್ಸನ್ನು ಕನೆಕ್ಟ್ ಮಾಡಿದ್ದೀನಿ ಆ ರೈಟ್ ಗ್ಯಾಪಲ್ಲಿ ಸೊ ರೈಟ್ ಗ್ಯಾಪನ್ನು ಒಂದು ಎಂಡಿಗೆ ಒಂದು ಟರ್ಮಿನಲ್ಲಿನ ರೆಜಿಸ್ಟೆನ್ಸ್ ಬಾಕ್ಸನ್ನು ಒಂದು ಟರ್ಮಿನಲ್ಲಿಂದ ಅದರ ರೈಟ್ ಸೈಡಿಗೆ ಅದೇ ರೀತಿ ಇನ್ನೊಂದು ಟರ್ಮಿನಲ್ಲಿಂದ ಇದರ ಲೆಫ್ಟ್ ಸೈಡಿಗೆ ಕನೆಕ್ಟ್ ಮಾಡಿದ್ದೀನಿ ಇದು ರೈಟ್ ಗ್ಯಾಪ್ ಕನೆಕ್ಷನ್ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟು ಸೆಂಟ್ರಲ್ ಟರ್ಮಿನಲ್ನಿಂದ ಸೆಂಟ್ರಲ್ ಟರ್ಮಿನಲ್ನಿಂದ ನಾನು ಹೇಳಿದೆ ಗ್ಯಾಲ್ವನ ಮೀಟ್ರು ಗ್ಯಾಲ್ವನ ಮೀಟ್ರಿಗೆ ಕೊಟ್ಟಿದ್ದೀನಿ ಸೊ ಗ್ಯಾಲ್ವನ ಮೀಟ್ರಿಂದ ಇದು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಥವಾ ಜಾಕಿ ಅಂತ ಕರಿತೀವಿ ಸೊ ಈ ಜಾಕಿನ ಯೂಸ್ ಮಾಡಿ ಸೊ ಗ್ಯಾಲ್ವನ ಮೀಟ್ರ್ ಶೋಸ್ ಜೀರೋ ಡಿಫ್ಲೆಕ್ಷನ್ ದ ಬ್ರಿಡ್ಜ್ ಸೆಟ್ ಟು ಬಿ ಬ್ಯಾಲೆನ್ಸ್ಡ್ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಜಾಕಿನ ಯೂಸ್ ಮಾಡ್ತೀನಿ ಸೊ ಇದರ ಕನೆಕ್ಷನ್ನ ಸೆಂಟ್ರಲ್ ಟರ್ಮಿನಲ್ ಗ್ಯಾಲ್ವನ ಮೀಟ್ರನ್ನ ಒಂದು ಪಾಯಿಂಟು ಗ್ಯಾಲ್ವನ ಮೀಟ್ರನ್ನ ಇನ್ನೊಂದು ಪಾಯಿಂಟಿಂದ ಈ ಜಾಕಿ ಕನೆಕ್ಷನ್ ಕೊಟ್ಟಿದ್ದೀನಿ ಸೊ ಈಗ ಆ ಪಾರ್ಟ್ ಕನೆಕ್ಷನ್ ಅಪ್ಪರ್ ಪಾರ್ಟ್ ಕನೆಕ್ಷನ್ ಅಷ್ಟು ಮೂರು ಮುಗೀತು ಈಗ ಈಗ ಡೌನ್ನ ಕ್ಯಾಲ್ಕುಲೇಷನ್ ಏನಿದೆಯಲ್ಲ ಈ ಮೀಟ್ರ್ ಬ್ರಿಡ್ಜಿನ ಡೌನ್ ಕ್ಯಾಲ್ಕುಲೇಷನ್ಸನ್ನು ಇದು ಸಾರಿ ಕ ಸ ಕನೆಕ್ಷನ್ಸನ್ನು ಈಗ ಬ್ಯಾಟ್ರಿ ಪಾಸಿಟಿವಿಂದ ಎಲ್ಲಿ ಕೊಟ್ಟಿದ್ದೀನಿ ಅಂತಂದರೆ ಈ ಮೀಟ್ರ್ ಬ್ರಿಡ್ಜನ್ನ ಪಾಯಿಂಟ್ ಎ ಕೊಟ್ಟಿದ್ದೀನಿ ಬ್ಯಾಟ್ರಿ ಪಾಸಿಟಿವಿಂದ ಮೀಟ್ರ್ ಬ್ರಿಡ್ಜನ್ನು ಪಾಯಿಂಟ್ ಎ ಕೊಟ್ಟಿದ್ದೀನಿ ಬ್ಯಾಟ್ರಿ ನೆಗೆಟಿವಿಂದ ಕೀ ಕೊಟ್ಟು ಕೀ ಕೊಟ್ಟು ಕೀ ಇಂದ ಎಲ್ಲಿ ಕೊಟ್ಟಿದ್ದೀನಪ್ಪ ಅಂತಂದರೆ ಮೀಟ್ರ್ ಬ್ರಿಡ್ಜನ್ನ ಪಾಯಿಂಟ್ ಸಿ ಎಂಡಿಗೆ ಕೊಟ್ಟಿದ್ದೀನಿ ಅನದರ್ ಎಂಡ್ ಆಫ್ ದಿ ಮೀಟ್ರ್ ಬ್ರಿಡ್ಜ್ ಪಾಯಿಂಟ್ ಸಿ ಕೊಟ್ಟಿದ್ದೀನಿ ಇದಿಷ್ಟು ಮಾಡಿದ್ರೆ ಸೊ ಎಲೆಕ್ಟ್ರಿಕ್ ಕನೆಕ್ಷನ್ಸು ಕಂಪ್ಲೀಟ್ ಆಯಿತು ಎಲೆಕ್ಟ್ರಿಕ್ ಕನೆಕ್ಷನ್ಸು ಕಂಪ್ಲೀಟ್ ಆಯಿತು ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಈಗ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ರೀಡಿಂಗ್ಸನ್ನ ತೊಗೋಬೇಕು ರೀಡಿಂಗ್ಸ್ ತೊಗೊಳುವಾಗ ತಗೊಳೋಕ್ಕಿಂತ ಮುಂಚೆ ನಾನು ಈ ಕನೆಕ್ಷನ್ ಮೇಲೆ ಇಲ್ಲಿ ಈ ಗ್ಯಾಲ್ವೋನಾ ಮೀಟ್ರ್ ಆಪೋಸಿಟ್ ಡಿಫ್ಲೆಕ್ಷನ್ ತೋರಿಸಿದ್ರೆ ನಾನು ಮಾಡಿರೋ ಕನೆಕ್ಷನ್ ಸರಿ ಇದೆ ಅಂತ ಗ್ಯಾಲ್ವೋನಾ ಮೀಟ್ರ್ ಶೋಸ್ ಝೀರೋ ಡಿಫ್ಲೆಕ್ಷನ್ ಗ್ಯಾಲ್ವೋನಾ ಮೀಟ್ರ್ ಸೊ ಝೀರೋ ಡಿಫ್ಲೆಕ್ಷನ್ಸನ್ನು ತೋರಿಸ್ಬೇಕು ಅದನ್ನು ಗ್ಯಾಲ್ವೋನ ಮೀಟ್ರ್ ಶೋಸ್ ಝೀರೋ ಡಿಫ್ಲೆಕ್ಷನ್ ಸೊ ಒಂದೇ ಸಾರಿ ಈ ಡಿಫ್ಲೆಕ್ಷನ್ಸ್ ಬಂದರೆ ಈ ಕಡೆಗೆ ಇನ್ನೊಂದು ಸಾರಿ ಈ ಕಡೆ ಇಟ್ಟರೆ ಆಪೋಸಿಟ್ ಡಿಫ್ಲೆಕ್ಷನ್ಸ್ ಬರ್ತಾ ಅದು ಆಪೋಸಿಟ್ ಡಿಫ್ಲೆಕ್ಷನ್ ಒಂದು ಕಡೆ ಈ ಸೈಡ್ ಡಿಫ್ಲೆಕ್ಷನ್ ತೋರಿಸಿದ್ರೆ ಇನ್ನೊಂದು ಸೈಡ್ ಕಡೆ ಇಟ್ಟರೆ ಈ ಆಪೋಸಿಟ್ ಡಿಫ್ಲೆಕ್ಷನ್ ತೋರಿಸ್ಬೇಕು ಆಗ ನಾವು ಕ ಮಾಡಿರೋ ಕನೆಕ್ಷನ್ಸ್ ಕರೆಕ್ಟ್ ಇದೆ ಅಂತ ಈಗ ನಾನು ಎಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದರೆ ಈಗ ಟ್ರಯಲ್ ನಂಬರ್ ಒನ್ನಲ್ಲಿ ಟ್ರಯಲ್ ನಂಬರ್ ಒನ್ನಲ್ಲಿ ಸೊ ರೆಜಿಸ್ಟೆನ್ಸ್ ಎಸ್ ಇನ್ ಓಮ್ಸ್ ಅಂತಿದೆ ಅಲ್ಲಿ ಒನ್ ಓಮ್ ರೆಜಿಸ್ಟೆನ್ಸ್ನ ಅನ್ಪ್ಲಗ್ ಮಾಡ್ತೀನಿ ಒನ್ ಹೋಮ್ ರೆಜಿಸ್ಟೆನ್ಸನ್ನ ಇದರಲ್ಲಿ ಅನ್ಪ್ಲಗ್ ಮಾಡ್ತೀನಿ ರೆಜಿಸ್ಟೆನ್ಸ್ ಬಾಕ್ಸಲ್ಲಿ ಇದು ಸ್ಟ್ಯಾಂಡರ್ಡ್ ರೆಜಿಸ್ಟೆನ್ಸ್ ಬಾಕ್ಸು ಇದರಲ್ಲಿ ಒನ್ ಹೋಮ್ ರೆಜಿಸ್ಟೆನ್ಸ್ನ ಅನ್ಪ್ಲಗ್ ಮಾಡಿದ್ರೆ ಎಷ್ಟು ಅನ್ಪ್ಲಗ್ ಮಾಡಿರ್ತೀನೋ ಅದು ಮಾತ್ರ ಇಲ್ಲಿ ರೆಜಿಸ್ಟೆನ್ಸ್ ಎಫೆಕ್ಟಿಗೆ ಬರುತ್ತೆ ಉಳಿದಿದ್ದೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಈ ಒನ್ ಹೋಮನ್ನು ತೆಗ್ದಿದ್ದೀನಿ ಈಗ ಬ್ಯಾಲೆನ್ಸಿಂಗ್ ಫೈಂಡ್ ಔಟ್ ಮಾಡ್ತೀನಿ ಬ್ಯಾಲೆನ್ಸಿಂಗ್ ಲೆಂತ್ ಎಲ್ಲಿ ಸೆಂಟಿಮೀಟರ್ನ ಔಟ್ ಮಾಡ್ತೀನಿ ಬೈ ಯೂಸಿಂಗ್ ಜಾಕಿ ದ ಬ್ರಿಡ್ಜ್ ಇಸ್ ಸೆಟ್ ಟು ಬಿ ಬ್ಯಾಲೆನ್ಸ್ಡ್ ದ ಕರೆಂಟ್ ತ್ರೂ ದಿ ನಾನ ಮೀಟರ್ ಇಸ್ ಈಕ್ವಲ್ ಟು ಜೀರೋ ಅದನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ ಮಾಡ್ತಾ ಹೋದರೆ ಇಲ್ಲಿ ಮೂವ್ ಮಾಡ್ತಿದ್ದೀನಿ ಮೂವ್ ಮಾಡ್ತಿದ್ದೀನಿ ಸೊ ಬ್ರಿಡ್ಜು ಇಲ್ಲಿಗೆ ಬ್ಯಾಲೆನ್ಸ್ ಆಗಿದೆ ಕರೆಂಟ್ ಥ್ರೂ ದಿ ಗಲ್ವನ ಮೀಟರ್ ಈಸ್ ಈಕ್ವಲ್ ಟು ಝೀರೋ ದ ಬ್ರಿಡ್ಜ್ ಈಸ್ ಸೆಟ್ ಟು ಬಿ ಬ್ಯಾಲೆನ್ಸ್ಡ್ ಈ ಕಂಡೀಷನ್ನು ಬರಬೇಕು ಇದನ್ನು ನಾವು ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಬರ್ಕೊಳ್ತೀವಿ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟಿದೆಯಪ್ಪ ಅಂತಂದರೆ ಸಿಕ್ಸ್ಟಿ ಟೂ ಸೆಂಟಿಮೀಟ್ರ್ ಇದೆ ಸಿಕ್ಸ್ಟಿ ಟೂ ಸೆಂಟಿಮೀಟ್ರು ನಮ್ಮ ಮೀಟ್ರ್ ಬ್ರಿಡ್ಜ್ ಮೇಲೆ ನಮಗೆ ಸಿಕ್ಕಿದೆ ಈಗ ನೆಕ್ಸ್ಟ್ ಟ್ರೈಯಲ್ಲಿಗೆ ಏನು ಮಾಡ್ತೀನಪ್ಪ ನಾನು ಅಂತಂದರೆ ಅದನ್ನು ಮುಂದಿನ ಹಂಡ್ರೆಡ್ ಮೈನಸ್ ಎಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಯಾಕೆ ಹಂಡ್ರೆಡ್ ಮೈನಸ್ ಎಲ್ ಮಾಡ್ಕೊಂಡ್ರೆ ನಮಗೆ ಅದರ ಲೆಂತ್ ಎಷ್ಟು ಅನ್ನೋದು ಬರುತ್ತೆ ಅದಾದಮೇಲೆ ಆ ರೆಜಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಆ ನಾವು ಲೆಫ್ಟ್ ಗ್ಯಾಪಲ್ಲಿ ಕನೆಕ್ಟ್ ಮಾಡಿರೋಂಥ ವೈರ್ನ ರೆಜಿಸ್ಟೆನ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಹಾಗಾಗಿ ಯಾರು ಈಸ್ ಈಕ್ವಲ್ ಟು ಎಸ್ ಎಲ್ ಡಿವೈಡೆಡ್ ಬೈ ಹಂಡ್ರೆಡ್ ಮೈನಸ್ ಎಲ್ ಫಾರ್ಮುಲ ಯೂಸ್ ಮಾಡಿಬಿಟ್ಟು ಆ ರೆಜಿಸ್ಟೆನ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಸೊ ಒಂದು ಟ್ರಯಲ್ ಕಂಪ್ಲೀಟ್ ಆಯಿತು ಎರಡನೇ ಟ್ರಯಲಿಗೆ ಏನು ಮಾಡ್ತೀನಪ್ಪ ಅಂದರೆ ಆ ರೆಜಿಸ್ಟೆನ್ಸ್ ಸ್ಟ್ಯಾಂಡರ್ಡ್ ರೆಜಿಸ್ಟೆನ್ಸ್ ಬಾಕ್ಸಲ್ಲಿ ಟೂ ಓಮ್ಸನ್ನು ಅನ್ಪ್ಲಗ್ ಮಾಡ್ತೀನಿ ಟೂ ವಂಪ್ಸನ್ನು ಅನ್ಪ್ಲಗ್ ಮಾಡ್ತೀನಿ ಆ ಟೂ ಓಮ್ಸ್ ಏನು ಅನ್ಪ್ಲಗ್ ಮಾಡಿದಿನ ಅದು ನಮಗೆ ಎಫೆಕ್ಟಿಗೆ ಬರುತ್ತೆ ಸೊ ಅದನ್ನು ಮೆಜರ್ ಮಾಡಿದ್ರೆ ಎಷ್ಟು ಸೆಂಟಿಮೀಟ್ರ್ ಬರುತ್ತಪ್ಪ ನಮಗೆ ಅಂತಂದರೆ ಅದನ್ನ ಮೆಜರ್ಮೆ ಮಾಡಿದ್ರೆ ಎಷ್ಟು ಸೆಂಟಿಮೀಟ್ರ್ ಬರುತ್ತಪ್ಪ ನಮಗೆ ಅಂತಂದರೆ ಫಾರ್ಟಿ ಫೈವ್ ಸೆಂಟಿಮೀಟ್ರ್ ಬರ್ತಾ ಇದೆ ಅಲ್ಲಿಗೆ ಹಂಡ್ರೆಡ್ ಮೈನಸ್ ಫಾರ್ಟಿ ಫೈವ್ ಮಾಡ್ತೀನಿ ಅದೆಷ್ಟು ಬರುತ್ತೆ ನಮಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಅಂತಂದರೆ ಉಳಿದಿದ್ದ ಫಿಫ್ಟಿ ಫೋರ್ ಬರುತ್ತೆ ಅದಕ್ಕೆ ರೆಜಿಸ್ಟೆನ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸಮ್ ಒನ್ ಪಾಯಿಂಟ್ ಸಮಥಿಂಗ್ ಒನ್ ಪಾಯಿಂಟ್ಸ್ ಸಿಕ್ಸ್ ಸಿಕ್ಸ್ ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಟ್ರಯಲ್ಲಿಗೆ ಏನು ಮಾಡ್ತೀನಪ್ಪ ಅಂತಂದರೆ ನೆಕ್ಸ್ಟ್ ಟ್ರಯಲಲ್ಲಿ ಈಗ ಟೂ ಓಮ್ಸ್ ತೆಗ್ದಿದ್ದೀನಿ ಈಗ ತ್ರೀ ಓಮ್ಸನ್ನ ಅನ್ಪ್ಲಗ್ ಮಾಡ್ತೀನಿ ತ್ರೀ ವಮ್ಸನ್ನ ಅನ್ಪ್ಲಗ್ ಮಾಡಿಬಿಟ್ಟು ಒನ್ಸ್ ಅಗೈನ್ ಮತ್ತೆ ಈ ಜಾಕಿನ ಮೂವ್ ಮಾಡ್ತೀನಿ ಎಲ್ಲಿ ಗ್ಯಾಲ್ವನ ಮೀಟರ್ ಜೀರೋ ಡಿಫ್ಲೆಕ್ಷನ್ ತೋರಿಸುತ್ತೋ ಅದನ್ನು ಫೈಂಡ್ ಔಟ್ ಮಾಡ್ತೀನಿ ಸೊ ಫೈಂಡ್ಔಟ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂತಂದರೆ ಸಮ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಬರ್ತಾ ಇದೆ ಸೊ ದ ಗ್ಯಾಲ್ವನ ಮೀಟರ್ ಶೋಸ್ ಝೀರೋ ಡಿಫ್ಲೆಕ್ಷನ್ ದ ಬ್ರಿಡ್ಜ್ ಈಸ್ ಸೆಟ್ ಟು ಬಿ ಬ್ಯಾಲೆನ್ಸ್ಡ್ ಯಾವಾಗ ಈ ಜಾಕಿನ ನಾವು ಈ ಮೀಟರ್ ಬ್ರಿಡ್ಜಲ್ಲಿ ಮೂವ್ ಮಾಡಿದಾಗ ಎಲ್ಲಿ ಗ್ಯಾಲ್ವನ ಮೀಟರ್ ಝೀರೋ ತೋರಿಸುತ್ತೋ ಬ್ರಿಡ್ಜ್ ಬ್ರಿಡ್ಜಿಸ್ ಸೆಟ್ ಟು ಬಿ ಬ್ಯಾಲೆನ್ಸ್ಡ್ ಆ ರೀಡಿಂಗ್ಸನ್ನ ನಾವು ಈ ಬ್ಯಾಲೆನ್ಸಿಂಗ್ ಲೆಂತ್ ಅಂತ ತೊಗೊಳ್ತೀವಿ ಹಾಗಾಗಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮಗೆ ಇಷ್ಟು ಬರುತ್ತೆ ಹಾಗಾಗಿ ರೆಜಿಸ್ಟೆನ್ಸಿನ ವ್ಯಾಲ್ಯೂಸು ಮೂರು ಕನ್ಕರೆಂಟ್ ಬರಬೇಕು ಆಗ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಕರೆಕ್ಟ್ ಇದೆ ಅಂತ ಸೊ ಒಂದು ಒನ್ ಪಾಯಿಂಟ್ ಏಯ್ಟ್ ಬರೋದು ಇನ್ನೊಂದು ಟೂ ಪಾಯಿಂಟ್ ಸಮಥಿಂಗ್ ಬರೋದು ಆ ಥರ ಆ ರೀತಿ ಎಲ್ಲ ಚೇಂಜಸ್ ವ್ಯಾಲ್ಯೂ ಬರಬಾರ್ದು ಆಲ್ಮೋಸ್ಟ್ ಕನ್ಕರೆಂಟ್ ವ್ಯಾಲ್ಯೂಸ್ ಬರಬೇಕು ಅದನ್ನು ಈಗ ನಾವು ಆವರೇಜ್ ಮಾಡಿದ್ರೆ ಸೊ ಮೀನ್ ಆರ್ ಎಷ್ಟು ಬರುತ್ತಪ್ಪ ಅಂತಂದರೆ ಸಮ್ಮ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ವ್ಯಾಲ್ಯೂ ಅಷ್ಟು ಮೀನ್ ರೆಜಿಸ್ಟೆನ್ಸ್ ಬರುತ್ತೆ ಆದರೆ ಈ ಕಂಡಕ್ಟ್ರ್ನ ಮೀನ್ ರೆಜಿಸ್ಟೆನ್ಸ್ ಎಷ್ಟು ಬಂತು ಅಂತಂದರೆ ಎಷ್ಟು ರೆಜಿಸ್ಟೆನ್ಸ್ನ ಆಫರ್ ಮಾಡ್ತು ಅಂದರೆ ಆರ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತ ಇನ್ನು ಈ ರೆಜಿಸ್ಟಿವಿಟಿ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ ರೆಜಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ವೈರ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿ ರಿಲೇಷನ್ ರೋ ಈಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ಡ್ ಆರ್ ಡಿವೈಡೆಡ್ ಬೈ ಎಲ್ ಅಂತ ಈಗ ನಾನು ಏನು ಮಾಡ್ತೀನಿ ಈಗಾಗಲೇ ನೀವು ಫಸ್ಟ್ ಪ್ಯೂಸಿನಲ್ಲಿ ಸ್ಕ್ರೂಗೇಜ್ ಎಕ್ಸ್ಪೆರಿಮೆಂಟ್ನ ಮಾಡಿದ್ದೀರಾ ಆ ಸ್ಕ್ರೂ ಗೇಜನ್ನು ಯೂಸ್ ಮಾಡಿಕೊಂಡು ಆ ವೈರ್ನ ಡಯಾಮೀಟ್ರನ್ನ ಔಟ್ ಮಾಡ್ಕೊಳ್ತೀವಿ ಆ ವೈರ್ನ ಡಯಾಮೀಟ್ರ್ನಂಗೆ ಇಟ್ಕೊಂಡ್ಬಿಟ್ಟು ಫಸ್ಟ್ ಇದರ ಲಿಸ್ಟ್ ಕೌಂಟ್ ಫೈಂಡ್ ಔಟ್ ಮಾಡಿಕೊಂಡು ಬರ್ಕೊಳ್ತೀವಿ ಅದಾದಮೇಲೆ ಇದರ ಡಯಾಮೀಟ್ರನ್ನ ಈ ರೀತಿ ಹಾಕ್ಬಿಟ್ಟು ಈ ಎಕ್ಸ್ಪೆರಿಮೆಂಟ್ನ ಇದರ ವೈರ್ನ ಡಯಾಮೀಟ್ರನ್ನ ಔಟ್ ಮಾಡ್ತೀನಿ ಸಮ್ ಅರೌಂಡ್ ಸಮ್ ಸಿಕ್ಸ್ ಏಯ್ಟ್ ಹಾಗೇನೋ ಬರ್ತಿದೆ ಅದನ್ನು ಡಿವೈಡೆಡ್ ಬೈ ಟೂ ಮಾಡಿದ್ರೆ ರೇಡಿಯಸ್ ಬರುತ್ತೆ ನಮಗೆ ಹಾಗಾಗಿ ಸಮ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಇಂಟು ಟೆನ್ ರ ಮೈನಸ್ ತ್ರೀ ಮೀಟ್ರ್ ಅದು ಬರೋದು ನಮಗೆ ಮಿಲಿಮೀಟ್ರಲ್ಲಿ ಬರುತ್ತೆ ಸ್ಕ್ರೂ ಗೇಜಲ್ಲಿ ಅದನ್ನು ನಾವು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಟೆನ್ ರ ಇಷ್ಟು ಮೈನಸ್ ತ್ರೀ ಹಾಕ್ಕೋಬೇಕು ಹಾಗಾಗಿ ಫೈ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಸೊ ಇನ್ನು ಆರ್ ಅಂದರೆ ರೇಡಿಯಸ್ ಆಫ್ ದಿ ಮೆಟೀರಿಯಲ್ ವೈರ್ ಅದ್ರದ್ದು ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದರೆ ಸಮ್ ಪಾಯಿಂಟ್ ತ್ರೀ ಸಿಕ್ಸ್ ಇಂಟು ಟೆನ್ರ ಇಷ್ಟು ಮೈನಸ್ ತ್ರೀ ಮೀಟ್ರ್ ಬರುತ್ತೆ ಇನ್ನು ರೇಡಿಯಸ್ಸಿಗೆ ಆಗಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತ ಅದನ್ನು ಹಾಕಿ ಕ್ಯಾಲ್ಕುಲೇಷನ್ ಅದನ್ನು ಹಾಕ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಏನು ಎಕ್ಸ್ಪೆರಿಮೆಂಟಲ್ ವೈರ್ ಇದೆಯಲ್ಲ ಅದನ್ನು ಬಿಚ್ಕೊಂಬಿಟ್ಟು ಸ್ಕೇಲ್ ಇಟ್ಕೊಂಡು ಅದರ ಲೆಂತ್ನ ಮೆಜರ್ ಮಾಡ್ಕೋಬೇಕು ಎಕ್ಸ್ಪೆರಿಮೆಂಟಲ್ ವೈರ್ನ ತೆಗೆದು ಇದರ ಲೆಂತ್ನ ಮೆಜರ್ ಮಾಡ್ಕೋಬೇಕು ಅಥವಾ ಮುಂಚೆನೇ ಅದನ್ನು ಲೆಂತ್ನ ಮೆಜರ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಕನೆಕ್ಟ್ ಮಾಡಿದ್ರೂ ಆಯಿತು ಅಥವಾ ಅದನ್ನ ಈ ಸ್ಕೇಲ್ ಮೇಲೆ ಇಟ್ಕೊಂಬಿಟ್ಟು ಅದರ ಲೆಂತ್ನ ಮೆಜರ್ ಮಾಡಿಕೊಂಡ್ರೆ ಎಷ್ಟು ಸೆಂಟಿಮೀಟ್ರ್ ಬರುತ್ತಪ್ಪ ಅಂದರೆ ಫಿಫ್ಟಿ ಸೆಂಟಿಮೀಟ್ರ್ ಇರೋ ವೈರ್ ಇದು ಇದಿಷ್ಟು ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಮಾಡೋವಂಥದ್ದು ರೆಜಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಆಫ್ ಎ ವೈರ್ ಈಸ್ ಟು ವ್ಯಾಲ್ಯೂ ಸಬ್ಸ್ಟ್ಯೂಷನ್ ಮಾಡಿದ್ರೆ ಸೊ ತ್ರೀ ಇಂಟು ಟೆನ್ ರೈಸ್ ಟು ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಹೋಲ್ ಸ್ಕ್ವೇರ್

ಆದಷ್ಟು ಕ್ಯಾಲ್ಕುಲೇಷನ್ ಮಾಡೋ ಸಮ್ ಒನ್ ಪಾಯಿಂಟ್ ತ್ರೀ ಟು ಇಂಟು ಟೆನ್ ರೈಸ್ ಟು ಮೈನಸ್ ಸಿಕ್ಸ್ ತ್ರೀ ಪಾಯಿಂಟ್ ಟು ಇಂಟು ಟೆನ್ ರೈಸ್ ಟು ಮೈನಸ್ ಸಿಕ್ಸ್ ವ್ಯಾಲ್ಯೂ ನಮಗೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರೋ ಅಂಥದ್ದು ಒನ್ ಪಾಯಿಂಟ್ ತ್ರೀ ಟು ಇಂಟು ಟೆನ್ ರೈಸ್ ಟು ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಸೊ ಇದಿಷ್ಟು ಈ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಆಫ್ ದಿ ವೈರ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವಿಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡಬೇಕು ಮಾಡಿದ್ರೆ ನಮಗೆ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ ವಿತ್ ಯೂನಿಟ್ಸ್ ಎಲ್ಲ ಕರೆಕ್ಟಾಗಿ ಬರೀಬೇಕು ಯೂನಿಟ್ಸ್ ಇಲ್ಲಾಂದರೆ ಮತ್ತೆ ಮಾರ್ಕ್ಸ್ ಲೆಸ್ ಆಗುತ್ತೆ ಹಾಗಾಗಿ ಎಲ್ಲದನ್ನು ಭಾಳ ನೀಟಾಗಿ ನಿಧಾನಕ್ಕೆ ಮಾಡಿದ್ರೆ ನಿಮಗೆ ಥರ್ಟಿ ಮಾರ್ಕ್ಸು ನಿಮಗೆ ಅಷ್ಟು ಮಾರ್ಕ್ಸು ಸಹಿತ ನಿಮಗೆ ಎಕ್ಸಾಮಿನೇಷನಲ್ಲಿ ಅಷ್ಟು ಮಾರ್ಕ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇದಿಷ್ಟು ಈ ಎಕ್ಸ್ಪೆರಿಮೆಂಟಿಗೆ ಸಂಬಂಧಪಟ್ಟಂಗೆ